गुड मॉर्निंग वीक्षकरे वेलकम टू सूपर अड़िगे कट्टे नानिवत माड्ता इरोदु आंबुडे इदु हब्ब टाइमल माड्तारे संडे स्पेशल माड्कोळ्ळबहुदु निमगे बोर आदाग माड्कोबहुदु तिळि सारिगे तुंबा ओळ्ळे कॉम्बिनेशन मद्वे मनेयल्लि माड्कोळ्तारे नीवु दयविट्टु ट्राई माडि नानु स्टेप बै स्टेप हेगे माडोदु आंबुडे अंत ई वीडियोदल्लि तिळिस्कोट्टिदीनि एंजॉय द वीडियो एंड आल्सो प्लीज सब्सक्राइब टू मै चानल by selecting the bell button for notifications on the latest recipes. Thank you, Veekshikare. Have a great time watching my video. ಅಂದರೆ ಕ್ರಿಸ್ಪಿ ಆಂಬುಡೆಗೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಂಡ್ಬಿಡಿ. ನಾನು 4 ಗಂಟೆ ಮುಂಚೆನೇ ಒಂದೆರಡು ಕಪ್ಪು ಕಡಲೆಬೇಳೆ ನೆನೆಸ್ಕೊಂಡಿದ್ದೆ. ಈಗ ನೋಡಿ ಕಡಲೆಬೇಳೆ ನೆಂದಿದೆ. ಒಂದು 3 ಕಪ್ಪು ನೀರೆಲ್ಲ ತೆಗೆದುಬಿಡಿ. ಆಮೇಲೆ 2 ಕಪ್ ತೆಂಗಿನ ತುರಿ, 4 ಹಸಿಮೆಣಸಿನಕಾಯಿ, ಒಂಚೂರು ಶುಂಠಿ. ನೀವೇನು ಮಾಡಬೇಕು ಅಂದರೆ ಇಷ್ಟು ಇಂಗ್ರೀಡಿಯೆಂಟ್ಸು, ಕಡಲೆಬೇಳೆ, ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಶುಂಠಿ, ಒಂಚೂರು ಹಿಂಗೆ ಹಾಕ್ಕೊಂಡು ಮಿಕ್ಸಿಲಿ ಗಟ್ಟಿಗೆ ರುಬ್ಕೊಂಬಿಡಿ. ನೀರು ಹಾಕ್ಕೊಳ್ಬೇಡಿ ರುಬ್ಬೋವಾಗ, ಗಟ್ಟಿಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಆ ಮಿಶ್ರಣಕ್ಕೆ ಹಾಕ್ಕೊಳ್ಳೋಕ್ಕೆ ನಾನು ಫೈನ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಫೈನಾಗಿ ಚಾಪ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡು ಬಿಟ್ಟಿದ್ದೀನಿ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಕಡಲೆಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ವೀಕ್ಷಕರೇ, ಈಗ ಆಂಬಡೆ ಹಿಟ್ಟು ರುಬ್ಕೊಂಡಿದ್ದೀನಿ. ತುಂಬ ನೈಸಾಗಿ ರುಬ್ಬಕ್ಕೆ ಹೋಗ್ಬೇಡಿ, ಒಂಚೂರು ಹಾಗೆ ಗಟ್ಟಿಯಾಗೇ ಇರಬೇಕು, ತುಂಬ ನೈಸಾಗಿ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇವಾಗ ಹಿಟ್ಟು, ಈ ಹಿಟ್ಟಿಗೆ ನಾನೇನು ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಕಟ್ ಮಾಡಿಟ್ಕೊಂಡಿದ್ನಲ್ಲ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಫೈನ್ ಚಾಪ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ. ಮತ್ತು ನಾನು ಹೇಳಿದ್ನಲ್ಲ, ಆಂಬಡೆ ಕ್ರಿಸ್ಪಿಯಾಗಿ ಬರೋಕ್ಕೆ ಒಂದು ಟ್ರಿಕ್ ಇದೆ. ಅದು ಏನು ಅಂದರೆ, ನೀವು ಇಷ್ಟು ಹಾಕ್ಕೊಂಡ್ಮೇಲೆ ಕೊನೆಗೆ ಹಿಟ್ಟಿಗೇನೆ ಎಣ್ಣೆ ಒಂಚೂರು, ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿರೋ ಒಗ್ಗರಣೆನ ಮೇಲೆ ಹಾಕ್ಕೊಂಬಿಡಿ. ಎಣ್ಣೆ ಮತ್ತು ಸಾಸಿವೆ ನೋಡಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಆಂಬುಡೆ ನೀವು ಕರಿಯೋವಾಗ ತುಂಬಾ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ, ಇಲ್ಲಾಂದರೆ ತುಂಬ ಸಾಫ್ಟ್ ಸಾಫ್ಟಾಗಿರುತ್ತೆ. ನಿಮಗೇನಾದರೂ ಕಟುಮ್ ಕಟುಮ್ ಅಂತ ಆಂಬುಡೆ ಸಿಗಬೇಕು ಅಂದರೆ, ಕೊನೆಗೆ ಈ ಮಿಶ್ರಣಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಕಲಸ್ಕೊಂಬಿಡಿ. ರೆಡಿ ಆಯಿತು, ನೀಟಾಗಿ ಕಲಸ್ಕೊಂಡಿದ್ದೀನಿ. ಸೊಪ್ಪು ಸೊಪ್ಪು ಜಾಸ್ತಿ ಇದ್ರೇ ನಿಮಗೆ ಅದು ಟೇಸ್ಟ್ ಇನ್ನೂ ಚೆನ್ನಾಗೇ ಇರುತ್ತೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಉಪ್ಪು ಸಾಸಿವೆ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಹಿಟ್ಟು ರೆಡಿ, ಆಂಬೊಡೆ ಹಿಟ್ಟು ಇವಾಗ ಎಣ್ಣೆಲಿ ಕರಿಯೋದೇನೆ, ತಿಂತಾ ಇರೋದೇನೆ ವೀಕ್ಷಕರೇ. ರೇ ಆಂಬುಡೆ ಮಾಡ್ಕೊಳ್ಳೋಕ್ಕೆ ನೋಡಿ, ಇದು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯಕ್ಕೆ ಬಿಡಿ. ನಾನೀಗ ಆಂಬುಡೆನ ಹೇಗೆ ತಟ್ಕೋಬೇಕು, ನೀವು ಇದನ್ನು ಕೈಯಲ್ಲೇ ತಟ್ಕೋಬೋದು, ತುಂಬ ಸಿಂಪಲ್ಲು. ಕೈಯಲ್ಲಿ ತಟ್ಕೊಂಡ್ರೆ ಈಸಿಯಾಗಿ ಕರಿಯೋಕ್ಕೆ ಆಗುತ್ತೆ. ಅದಕ್ಕೆ ನೋಡಿ, ಈಗ ಎಣ್ಣೆ ಕಾಯೋಷ್ಟರಲ್ಲಿ ನಾನು ಆಂಬುಡೆ ತಟ್ಕೊಳ್ತೀನಿ. ನೋಡಿ, ಕೈಯಲ್ಲಿ ಹೀಗೆ ನಿಧಾನಕ್ಕೆ ತಟ್ಕೊಳ್ಳಿ. ಒಂಚೂರು ಚೂರೇ ಚೂರು ನೀರು ಸವ್ರ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ತಟ್ಟಕ್ಕೆ. ಈ ಥರ ಕೈಯಲ್ಲಿ ತಟ್ಕೊಂಡು ಎಣ್ಣೆ ಕಾದ ನಂತರ ಅದನ್ನು ಕರಿಯೋಕ್ಕೆ ಬಿಡಿ. ನೋಡಿ, ನಿಧಾನಕ್ಕೆ ಒಂದು ಸೈಡಿಂದ ಹೀಗೆ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಈಗ ಆಂಬುಡೆ ಬೇಯುತ್ತೆ. ಅದು ಥಿಕ್ನೆಸ್ ಜಾಸ್ತಿ ಇಡಬೇಡಿ, ಇದು ಥಿಕ್ನೆಸ್ ಜಾಸ್ತಿ ಇದ್ದರೆ ಒಳಗೆ ಬೇಯೋದು ಕಷ್ಟ. ಸೊ ಸ್ವಲ್ಪ ಫ್ಲ್ಯಾಟಾಗಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕರ್ಕೊಂಬಿಡ್ಬೋದು. ನೋಡಿ, ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ, ನೀಟಾಗಿ ಬೇಯ್ತಾ ಇದೆ. ನೀವೇನು ಮಾಡಬೇಕಂದ್ರೆ, ಒಂದು ಕಡೆ ಇದು ಬೇಯಿಕೊಂಡ ತಕ್ಷಣ ಇದು ರಿವರ್ಸ್ ಮಾಡಿ ಆಪೋಸಿಟ್ ಸೈಡ್ನ ಬೇಯಿಸ್ಕೋಬೇಕು. ಈ ಥರ ನಿಧಾನಕ್ಕೆ ಇದನ್ನು ಕರ್ಕೊಂಡು ಆಂಬೊಡೆನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಚಿಕ್ಕರೇ, ರೆಡಿ ಆಯಿತು ಫಸ್ಟ್ ಒಬ್ಬ ಆಂಬುಡೆ. ಎಷ್ಟು ಕ್ರಿಸ್ಪಿ ಆಗಿದೆ, ನಾನು ಟೇಸ್ಟ್ ಮಾಡಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಾನು ಹೇಳ್ದಂಗೆ ಟ್ರಿಕ್ ಏನು ಅಂದರೆ, ಹಿಟ್ಟಿಗೆ ಒಂಚೂರು ಸಾಸಿವೆ ಒಗ್ಗರಣೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಆಸಮ್ ಆಗಿ ಬರುತ್ತೆ. ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಯು ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.